ಏನು ಗಂಬಕ್ಕೆ ಹಾಕಿ ನನಗೆ ನಾನು ರೆಡಿ ಇದ್ದೀನಿ. ಕಾನೂನು ಉಲ್ಲಂಘನೆ ಮಾಡಿಕೊ ನನಗೆ ಗೊತ್ತಿಲ್ಲ. ನಾನೊಬ್ಬ ಸಂವಿಧಾನದ ಅಡಿಯಲ್ಲಿ ಬೆಳೆದನು, ನಾನೊಬ್ಬ ದಲಿತನಾಗಿ. ಸರ್ ದಯವಿಟ್ಟು ಕೇಳಿ ಸರ್, ನಿಮ್ಮ ಕೈಮೂಜಿ ಚುನಾವಣಾಧಿಕಾರಿಗಳು, ನಾನು ರಾಜ್ಯದಲ್ಲಿರ್ತಕ್ಕಂಥ ಚುನಾವಣಾಧಿಕಾರಿ ಕೇಳಿ ಒಂದೇ ಸರ್. ನನಗೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ನನ್ನ ಪ್ರಶ್ನೆ, ನಾನು ಒಂದು ಭಗವದ್ ಧ್ವಜ ಕೇಸರಿ ಧ್ವಜದಲ್ಲಿ ಮೋದಿಯವರ ಫೋಟೋ ಹಾಕೊಂಡು ಬಂದು ತಪ್ಪಾದ್ರೆ ಇವತ್ತು ರಾಷ್ಟ್ರಾದ್ಯಂತ ಕಾಂಗ್ರೆಸ್ನವರು ಸಮಾವೇಶದಲ್ಲಿ ಪಾಕಿಸ್ತಾನ ಧ್ವಜ ಹಾಕಿ ನಾನು ಕೊಡ್ತೀನಿ. ನೀವು ಕೇಸ್ ಮಾಡಿದ್ರ ಅಥವಾ ನೀವು ಅದಕ್ಕೆ ಪರ್ಮಿಷನ್ ಕೊಟ್ಟರು ನನಗೆ ಚುನಾವಣಾಧಿಕಾರಿಯಾಗಿ, ಕೇಂದ್ರ ಚುನಾವಣಾಧಿಕಾರಿಯಾಗಿ ಒಬ್ಬ ಅಧಿಕಾರಿಯಾಗಿ ನನಗೆ ಉತ್ತರ ಕೊಡಿ. ನಾನು ತೆಗಿತೀನಿ, ಅದನ್ನು ತೆಗೆದ ಮೇಲೆ ನನ್ನ ಮೇಲೆ ಕೇಸ್ ತೆಗಿಯಲ್ಲ. ನನ್ನ ಕೇಸ್ ಮಾಡಿ ಸರ್, ನಾನು ತೆಗಿಯಲ್ಲ ಸರ್. ದಯವಿಟ್ಟು ತಪ್ಪು ತಿಳ್ಕೋಬೇಡಿ, ಇದು ಅಕ್ರಮ, ಇದು ತಪ್ಪು, ಕಾನೂನು ಬಾಹಿರ ಅನ್ನೋದಾದ್ರೆ ಸೆಕ್ಷನ್ ಕೊಟ್ಟು ಎಫ್ಐಆರ್ ಹಾಕಿ ಇದೇ ಜಾಗದಲ್ಲಿ ಇನ್ನೇ ಅರೆಸ್ಟ್ ಮಾಡಿ ಗಾಡಿ ಸೀಸ್ ಮಾಡಿ ನಾನು ನಡೀತೀನಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಪಾಕಿಸ್ತಾನ ಧ್ವಜ ಹಾಕೊಂಡವ್ರೆ ನೀವು ಏನ್ ಮಾಡಿದ್ರಿ ಕೇರಳದಲ್ಲಿ? ಕರ್ನಾಟಕದಲ್ಲಿ ಬಹುತೇಕ ಕಾಂಗ್ರೆಸ್ ಅಲ್ಲಿ ಪಾಕಿಸ್ತಾನ ಧ್ವಜ ಹಾಕೊಂಡಿದ್ದಾರೆ. ನೀವೇನ್ ಮಾಡಿದ್ರೆ ನೀವು ಸಮಾನ ತಗೊಂಡಿದ್ರೆ ಅವ್ರಿಗೆ ನೀವು ನಾನು ಕೇಸರಿ ಧ್ವಜ ಮಾಡಿದ್ದು ಕೇಸರಿ ಧ್ವಜದಲ್ಲಿ ಮೋದಿಯವ್ರನ್ನ ಹಾಕೊಂಡಿದ್ದೆ. ಒಬ್ಬ ದೇಶದ ಸಮರ್ಥ ದೇಶ, ಇಡೀ ವಿಶ್ವನೇ ಭಾರತದ ಮುಳುಗಾಕಿ ನೋಡುವಂತ ವ್ಯಕ್ತಿ ಸರ್ ಅವರು. ಅವರು ಧ್ವಜ ಹಾಕೊಂಡಿದ್ದ ತಪ್ಪು ಅಂತೇಳಿ ನೀವು ನನ್ ಕೇಳ್ತಾ ಇದ್ದೀರಾ? ನೀವು ಕ್ರಮ ತಗೊಳ್ಳಿ ಸರ್, ನೀವು ಅದ್ಯಾವ ರೀತಿ ಕ್ರಮ ತಗೊಳ್ತೀರಾ ತಗೊಳ್ಳಿ ಸರ್. ನನ್ ಮೇಲೆ ಅರೆಸ್ಟ್ ಮಾಡಿ ಸರ್, ದಯವಿಟ್ಟು ನಾ ಇಲ್ಲೇ ಅರೆಸ್ಟ್ ಮಾಡಿ. ನನಗೆ ಯಾರು ಇಲ್ಲ, ನಾನು ಯಾವ್ದು ಬಿಜೆಪಿಯವನಲ್ಲ, ಬಿಜೆಪಿ ಕಾರ್ಯಕರ್ತ ಅಲ್ಲ, ನನಗೆ ಬಿಜೆಪಿ ಬೆಂಬಲ ಇಲ್ಲ. ನಾನೊಬ್ಬ ದೇಶಭಕ್ತ ಅಷ್ಟೇನೆ, ನಾನೊಬ್ಬ ದೇಶಭಕ್ತ. ದಯವಿಟ್ಟು ನನ್ನ ನೀವು ಅರೆಸ್ಟ್ ಮಾಡಂಗಿದ್ರೆ ಇಲ್ಲೇ ಅರೆಸ್ಟ್ ಮಾಡಿ. ಗಂಗಾವತಿಯಲ್ಲಿ ಮೋದಿಯವರು ಬರ್ತಾ ಇದ್ದಾರೆ ಅಂತೇಳಿ ನಾನು ಬಂದಿದ್ದೀನಿ ಸರ್. ಇಡೀ ಭಾರತದಾದ್ಯಂತ, ಇಡೀ ಭಾರತದಾದ್ಯಂತ ವೋಟ್ ಫಾರ್ ಮೋದಿ ಅಂತೇಳಿ ಇದೇ ಬೈಕ್ ಅಲ್ಲಿ ಪ್ರಚಾರ ಮಾಡಿದ್ದೀನಿ ಸರ್. ನನ್ನ ಇಡೀ ಭಾರತದಲ್ಲಿ ಎಲ್ಲೂ ಅರೆಸ್ಟ್ ಮಾಡ್ತಿಂದಿಲ್ಲ, ಎಲ್ಲೂ ನನ್ನ ತಪ್ಪು ಮಾಡಿಲ್ಲ. ಇಡೀ ಭಾರತದಾದ್ಯಂತ ನನ್ನ ಯಾರು ಪ್ರಶ್ನೆ ಮಾಡಿಲ್ಲ ಸರ್. ಇಡೀ ಭಾರತದಾದ್ಯಂತ ನಾನು ಪ್ರಚಾರ ಮಾಡಿದ್ದೀನಿ. ಈಗ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಬರ್ತಾ ಇದ್ದೀನಿ, ನನ್ನ ಯಾರು ಪ್ರಶ್ನೆ ಮಾಡಿಲ್ಲ. ನೀವ್ಯಾಕೆ, ನೀವು ಗಂಗಾವತಿ ಬಂತಕ್ಷಣ ಪೊಲೀಸ್ನವರು ಚುನಾವಣಾಧಿಕಾರಿ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಾ? ದಯವಿಟ್ಟು ನನಗೆ ಉತ್ತರ ಕೊಡಿ, ದಯವಿಟ್ಟು ನನಗೆ ಉತ್ತರ ಕೊಡಿ ಸರ್. ನಾನು ಹೋಗಲ್ಲ ಸರ್, ನಾನು ಜಿಲ್ಲಾಧಿಕಾರಿ ಬರಲಿ, ಇದೇ ಜಾಗದಲ್ಲಿ ನಿಲ್ತೀನಿ, ಎಲ್ಲರೂ ಬರಲಿ. ನಾನು ಮಾಡಿದ್ದು ತಪ್ಪು ಅನ್ನೋದಾದ್ರೆ ನನಗೆ ನೀವು ಶಿಕ್ಷೆ ಕೊಡಿ, ಕಾನೂನು ರೀತಿ ನನಗೆ ಸೆಕ್ಷನ್ ತೋರಿಸಿ, ನಾನು ಕಾನೂನಿಗೆ ತಲೆ ಹೋಗ್ತೀನಿ. ನೀವು ಪಾಕಿಸ್ತಾನ ಧ್ವಜ ಹಾರಿಸ್ಲಿಕ್ಕೆ ಬನ್ನಿ, ರಾಹುಲ್ ಗಾಂಧಿ ಇವತ್ತು ಏನು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತಿರಲ್ವಾ, ನಾಮಿನೇಷನ್ ಮಾಡ್ಬೇಕಾದ್ರೆ ಲಕ್ಷಾಂತರ ಧ್ವಜ ಹಿಡ್ಕೊಂಡಿದ್ರು ಪಾಕಿಸ್ತಾನ ಧ್ವಜನ. ಅವಾಗ ನೀವು ಅವ್ರನ್ನ ಅರೆಸ್ಟ್ ಮಾಡ್ತೀರಾ ರಾಹುಲ್ ಗಾಂಧಿನ? ಅವ್ರು ಅಕ್ರಮ ಎಸಗಿದ್ದಾರೆ ಪಾಕಿಸ್ತಾನ ಧ್ವಜ ಹಾರಿಸೋರು ಕೇರಳದಲ್ಲಿ, ಅರೆಸ್ಟ್ ಮಾಡಿ ಮತ್ತೆ ಚುನಾವಣಾ ಆಯೋಗ ನಾನು ನೋಡ್ತೀನಿ. ಅದನ್ನ ಬಿಟ್ಬಿಟ್ಟು ನೀವು ನನ್ನ ನೈತಿಕತೆ, ನನ್ನ ಒಂದು ಸಂವಿಧಾನಕ್ಕೆ ಪ್ರಶ್ನೆ ಮಾಡ್ತಾ ಇದ್ರೆ ಸರ್, ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಸರ್. ಒಂದು ಧ್ವಜ ಹಾರಿಸಬಾರ್ದು ಅಂತೇಳಿ ಯಾವ್ದು ಸಂವಿಧಾನ ಹೇಳಿಲ್ಲ ಸರ್. ಕಳೆದ ಬಾರಿ ಚುನಾವಣೆಗಳಲ್ಲಿ ಏನೇ ನಡೆದಿದೆ, ಈ ಚುನಾವಣೆಯೊಳಗೆ ಮಾತ್ರ ಬಂದ್ಬಿಟ್ಟಿದ್ಯಾ ನೀತಿ ಸಂಹಿತೆ ಅನ್ನೋದು? ಕೇವಲ ಇದೇ ಚುನಾವಣೆಯನ್ನ ಇದುವರೆಗೆ ನಡೆದಂತ ಯಾವ್ದು ಚುನಾವಣೆಯೊಳಗು ಲಕ್ಷಾಂತರ. ಇವತ್ತು ಕಾಂಗ್ರೆಸ್ನವ್ರನ್ನೇ ಕೇಳ್ತಾ ಇದ್ದೀನಿ, ಚುನಾವಣಾ ಆಯೋಗದ ನೇರವಾಗಿ ಕೇಳ್ತೀನಿ, ಬನ್ನಿ. ಕಾಂಗ್ರೆಸ್ನವರು ಇವತ್ತು ರ್ಯಾಲಿಗಳು ಮಾಡ್ತಾರೆ, ಧ್ವಜಗಳು ಇಷ್ಟೇ ಮಾಡಿಸ್ಬಿಟ್ಟಿದ್ಯೋ ಅಂತೇಳಿ ನಿಮ್ಗೆ ಪ್ರಿಂಟಿಂಗ್ ಕೊಟ್ಟು ಬೇಡ, ಚುನಾವಣಾ ಆಯೋಗ ಪ್ರಿಂಟ್ ಮಾಡಿ ಕೊಡಿಸ್ತೀರೋ ಧ್ವಜಗಳನ್ನ? ಕರಪತ್ರ 10,000 ಅಂತ ಹಾಕಿರ್ತಾರೆ, 10 ಕೋಟಿ ಪ್ರಿಂಟ್ ಮಾಡಿರ್ತಾರೆ. ನೀವೇನು ಕರಪತ್ರ ನೀವೇ ಪ್ರಿಂಟ್ ಮಾಡಿ ಕೊಟ್ಟಿರ್ತೀರ ಚುನಾವಣಾ ಆಯೋಗದವರು? ನೋಡೋಣ, ನನಗೆ ಉತ್ತರ ಕೊಡಿ ಸರ್. ದಯವಿಟ್ಟು ನನ್ನ ನೀವು ಅರೆಸ್ಟ್ ಮಾಡಲು ಚಿಂತಿಲ್ಲ. ನಾನು ಗಂಗಾವತಿಯಲ್ಲಿ ನನ್ನ ದೇಶದ ಪ್ರಧಾನಮಂತ್ರಿಗಳಾದಂತ ಪ್ರಧಾನ ಸೇವಕರ ನರೇಂದ್ರ ಮೋದಿ ಅವರು ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಇಡೀ ರಾಜ್ಯಾದ್ಯಂತ ಪ್ರಚಾರ ಮಾಡ್ತೇನೆ. ನನ್ನ ಎಲ್ಲೂ ನೀವು ಯಾರು ನನ್ನ ಪ್ರಶ್ನೆ ಮಾಡಿದ್ರು? ಇಡೀ ರಾಜ್ಯಾದ್ಯಂತ ಒಂದು ಕೇಸರಿ ಧ್ವಜ ಹಾಕೊಂಡಿದ್ದೆ ನೀವು ತೆಗೀರಿ ಅಂತ ಹೇಳ್ತಾ ಇದ್ದೀರಾ? ನಿಮಗೆ ನೇರವಾಗಿ ಮತ್ತೊಮ್ಮೆ ಪ್ರಶ್ನೆ ಮಾಡ್ತೀನಿ, ಇಡೀ ಕರ್ನಾಟಕ ಮತ್ತೆ ಕೇರಳ ಇಡೀ ರಾಷ್ಟ್ರಾದ್ಯಂತ ಕಾಂಗ್ರೆಸ್ ಸಮಾವೇಶ ಮತ್ತೆ ರ್ಯಾಲಿಗಳಲ್ಲಿ ಮತ್ತೆ ಕಾಂಗ್ರೆಸ್ನವ್ರು ನಾಮಿನೇಷನ್ ಮಾಡಬೇಕಾದ್ರೆ ಏನು ಪಾಕಿಸ್ತಾನ ಧ್ವಜ ಇಟ್ಟಿದ್ದಾರೆ ಸರ್, ಅದನ್ನ ತೆರವುಗೊಳಿಸಿದಿರಾ? ಅಥವಾ ನೀವೇ ಅನುಮತಿ ಕೊಟ್ಟಿದ್ದೀರಾ ಚುನಾವಣಾ ಆಯೋಗ ಅವರಿಗೆ? ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ನನ್ನ ಅರೆಸ್ಟ್ ಮಾಡಿಬಿಡಿ ಸರ್. ಇದನ್ನ ಅಂತೂ ತೆಗಿಯಲ್ಲ, ಯಾವುದೇ ಕಾರಣಕ್ಕೂ ನಾನು ಇದನ್ನ ತಗ್ದಿದ್ದೀನಿ ಅಂತಂದ್ರೆ ಸಂವಿಧಾನಕ್ಕೆ ಧಿಕ್ಕಾರ ಅಂತೇಳಿ ಅರ್ಥ. ನನ್ನ ನೀವು ಅರೆಸ್ಟ್ ಮಾಡಿರೋ ಸಂವಿಧಾನ ಉಲ್ಲಂಘನೆ ನೀವೇ ಮಾಡ್ತಾ ಇದ್ದೀರಂತೇಳಿ ಅರ್ಥ. ನೋಡೋಣ ಸರ್, ಒಬ್ಬ ದೇಶ ಪ್ರೇಮ